ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ. ಕೋಲಾರ ನಗರದ ಎಂಜಿ ರಸ್ತೆಯಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಬಳಿ ಕೋಲಾರ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ ಕಚೇರಿಯಲ್ಲಿ ನೂತನ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥರವರ ಪುತ್ರ ಪೃಥ್ವಿ ಕೊತ್ತೂರು ಇವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅವರನ್ನು ಕಟ್ಟಡ ಕಾರ್ಮಿಕರು ಸನ್ಮಾನಿಸಿ ಗೌರವಿಸಿದರು. ಕಟ್ಟಡ ಕಾರ್ಮಿಕರ ಸಮಸ್ಯೆಗಳು ಮತ್ತು ಪರಿಹಾರಗಳ ಬಗ್ಗೆ ಕಟ್ಟಡ ಕಾರ್ಮಿಕರನ್ನು ಭೇಟಿಯಾಗಿ ಪೃಥ್ವಿ ಕೊತ್ತೂರು ಮಂಜುನಾಥರವರು ಸುದೀರ್ಘ ಚರ್ಚೆ ನಡೆಸಿದರು. ಕಟ್ಟಡ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಅವುಗಳ ಪರಿಹಾರಕ್ಕಾಗಿ ಸ್ಪಂದಿಸಿ ಶೀಘ್ರ ಕೆಲಸ ಮಾಡುವುದಾಗಿ ಅವರು ತಿಳಿಸಿದರು. ಇದರ ಜೊತೆಗೆ ನಗರದ ಒಳಚರಂಡಿಯ ವ್ಯವಸ್ಥೆ, ರಸ್ತೆಗಳು, ಕುಡಿಯುವ ನೀರಿನ ಸೌಲಭ್ಯ, ಬೀದಿ ವಿದ್ಯುತ್ ದೀಪಗಳು, ಕಸದ ರಾಶಿಗಳ ಸೂಕ್ತ ನಿರ್ವಹಣೆ, ಸ್ವಚ್ಛತೆ ಕಾಪಾಡುವುದು ಇವುಗಳು ನಗರದಲ್ಲಿ ತುಂಬ ಗಂಭೀರ ಸಮಸ್ಯೆಗಳಿದ್ದು ಇವುಗಳ ಪರಿಹಾರಕ್ಕಾಗಿ ಮೊದಲ ಆದ್ಯತೆ ಮೇರೆಗೆ ಕೆಲಸ ಮಾಡಲು ಬದ್ಧವಾಗಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಕಟ್ಟಡ ನಿರ್ಮಾಣ ಕಾರ್ಮಿಕರ ಯೂನಿಯನ್ ಅಧ್ಯಕ್ಷ ಕೆಎಸ್ ಬಾಬು, ಉಪಾಧ್ಯಕ್ಷ ಬಿ ಗೋವಿಂದಪ್ಪ ಕೊಡಿ, ಕೋಡಿರಾಮಸಂದ್ರ, ಕಾರ್ಯದರ್ಶಿ ಎಂ ಶಿವಶಂಕರ್ ರೆಡ್ಡಿ, ಖಜಾಂಚಿ ಮಂಜುನಾಥ್, ಸಂಘಟನಾ ಕಾರ್ಯದರ್ಶಿ ಕಾಜ, ಸದಸ್ಯರಾದ ಪಿ ವೆಂಕಟೇಶ್, ನಾಗಮ್ಮ, ಫೈರೋಜ್ ಖಾನ್, ಸೈಯದ್ ಅಸ್ಲಂ ಪಾಷ ಮುಂತಾದ ಪ್ರಮುಖರು ಹಾಜರಿದ್ದರು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. క్లీన్ చేసి రోడ్ వేసిస్తే దానికింద సంతోషం దానికింద సంతోషం పడే జనాలు ఏం లేదు. స్వచ్ఛంగా ఉంటే వాళ్ళు ఎంత ఖుషి ఎందుకు ఇప్పుడు క్లీన్ గా ఉంది ఆల్మోస్ట్ కూర్చొని ఒక 10 నిమిషాలు మాటకి ఇష్టమైంది. వాళ్ళ ఇంటి పక్కన అట్లే కదా, మీరు అంతే మీ ఇంటి పక్కన కానీ మీ ఇంటి సరౌండింగ్ కానీ మీరు క్లీన్ గా పెట్టుకోవాలి. మీరు క్లీన్ గా పెట్టుకుంటే మాకు కొంత సాయం అయ్యేది. క్లీన్ చేసాను కానీ ఇంకోటి కానీ ఇంకోటి కానీ మొదలు అది ఇంపార్టెంట్. ఇప్పుడు మన యూజిడి క్లీన్ చేసి రోడ్లు ఇవ్వాలంటే మళ్ళీ గార్బేజ్ అంతా ఎత్తి రోడ్లు ఏమంటే టౌన్ మాత్రం, టౌన్ వార్డులు మాత్రము 35 వార్డులు ఏముంటాయి అంతా సరే 55 కోట్లు. నైట్ లో 10 గంటలు అయిన ఇంకా మా తమ్ముడు అన్న గడిలు సుట్లాగుద్ది రోడ్లు ఎట్లా ఎట్లా ఏముంది కార్లో పోతాయి ఒంది కట్టుకుంటే నమ్మ తమ్మును నోడ్బిట్ గాబ్రి 12 వరకు సుమారు 100 జనం సార్ అది వయసు నోడ్బిట్ అసలు అన్న బిట్టు అంత తిరిగిబిట్టు ఎల్లారు అన్సారి మొల్ల అది ಫಸ್ಟ್ ಅದೇ ನಮಗೆ ಟೌನ್ ಅಲ್ಲಿ ಇರೋ ನಮ್ಗೆ ರೂರಲ್ ಸೈಡ್ ಇರೋ ಅಷ್ಟೊಂದು ಗಲೀಜಿಲ್ಲ. ರೂರಲ್ ಸೈಡ್ ಅಲ್ಲಿ ಪಾಪ ರೋಡ್ ಸ್ವಲ್ಪ ತೊಂದರೆ ಇರ್ಬೋದು ಹೊರತು ಸಿಟಿಯಲ್ಲಿ ರೋಡ್ಸ್ ತೊಂದರೆ ಇದೆ. ಪ್ಲಸ್ ಗಾರ್ಬೇಜ್ ಮೋರಿ ಉಡಿ ಅದೆಲ್ಲ ಕ್ಲೀನ್ ಆಗಿ ರೋಡ್ ಎಲ್ಲ ಕ್ಲೀನ್ ಆದ್ರೆ ಇನ್ನು ಅದಕ್ಕಿಂತ ಏನು ಕೇಳ ಏನ ಜನ ಫಸ್ಟ್ ಅದನ್ನ ಮಾಡ್ಬಿಟ್ರೆ ಈ 5 ವರ್ಷದಲ್ಲಿ ನಾವು ಅದನ್ನ ಮಾಡಿದ್ರೆ ಸಾಕು ಜನಕ್ಕೆ. ನನ್ನ ಪ್ರಕಾರ ಅದನ್ನ ಮಾಡಿದ್ರೆ ಕೊಟ್ಟರೆ ಆಶ್ವಾಸನಗಳು ಕೊಟ್ಟರು ಅದನ್ನು ಮಾಡೋಣ. ಇಲ್ಲಾಗಿಲ್ಲ ಮೇನ್ ಆಗ ಜನಕ್ಕೆ ಇದೇ ಮುಖ್ಯ. ಈ ರೋಡ್ ಯೂಸ್ ಈ ಗಾರ್ಬೇಜ್ ಎತ್ತದು ಕ್ಲಿಯರ್ ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಮೇನ್ ಟಾರ್ಗೆಟ್ ಸರ್. ಎಲೆಕ್ಷನ್ ಟೈಮ್ಸ್ ಅಲ್ಲಿ ವಾರ್ಡ್ ಗೊತ್ತಿದೆ ಏನು ತೊಂದರೆ ಏನು ಎಲ್ಲ ವಾರ್ಡ್ ಓಡಾಡ್ಬಿಟ್ಟಿದ್ರು. ಒಂದು ವಾರ್ಡ್ ಬಿಟ್ಟಿಲ್ಲ, ಎಲ್ಲ ವಾರ್ಡ್ ಓಡಾಡ್ಬಿಟ್ಟಿದೀನಿ. ನನ್ಗೆ ಪರ್ಸನಲ್ ಆಗಿ ಒಂದು 10 ಪಂಚಾಯತಿ ಓಡಾಡಿದ್ದೀನಿ. ನನಗೆಲ್ಲ ಗೊತ್ತಿದೆ ಎಲ್ಲ ಏನೋ ಲೂಪ್ ಹೋಲ್ಸು ಅಂತ ಮಾಡೋಣ. ಅದನ್ನೇ ಇವಾಗ ಮಾಡ್ಬೇಕು ಅಂತ ಇರೋದು.